ಹಾಯ್ ಫ್ರೆಂಡ್ಸ್, ಪ್ರೆಸೆಂಟ್ 39 ದೇಶಗಳ ಹತ್ರ ಸಬ್ಮರೀನ್ ಗಳು ಇದಾವೆ. ಆದ್ರೆ ಅವುಗಳಲ್ಲಿ ಎಲ್ಲಾ ದೇಶಗಳ ಸಬ್ಮರೀನ್ ಗಳು ಆಕ್ಟಿವ್ ಆಗಿ ಇರೋದಿಲ್ಲ. ಚೈನಾ, US, ರಷ್ಯಾ, ಇಂಡಿಯಾ, ನಾರ್ತ್ ಕೊರಿಯಾ, ಹೀಗೆ ಮತ್ತೊಂದಾರು ದೇಶಗಳ ಸಬ್ಮರೀನ್ ಗಳು ಸದಾ ಆಕ್ಟಿವ್ ಆಗಿರ್ತವೆ. ಇನ್ನು ಸಬ್ಮರೀನ್ ಗಳ ಕ್ರೂ ಅಂಡ್ ಆಫೀಸರ್ಸ್ ಆಗಿ ಜಾಯ್ನ್ ಆಗ್ಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಆದಂತ ಎಂಟ್ರಿ ಟೆಸ್ಟ್ ಗಳಿರ್ತವೆ. ಸಾಧಾರಣವಾಗಿ ಒಬ್ಬ ಸೋಲ್ಜರ್ ಫಿಸಿಕಲ್ ಆಗಿ ಆಕ್ಟಿವ್ ಆಗಿದ್ರೆ ಸಬ್ಮರೀನ್ ಕ್ರೂ ಮಾತ್ರ ಮೆಂಟಲ್ ಆಗಿ ಕೂಡ ಆಕ್ಟಿವ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಸಬ್ಮರೀನ್ ಒಂದು ಸಾರಿ ಸಮುದ್ರದೊಳಕ್ಕೆ ಇಳಿದ್ರೆ ಅದು ಮತ್ತೆ ಲ್ಯಾಂಡ್ ಮೇಲಕ್ಕೆ ಬರೋದಕ್ಕೆ ವಾರಗಳು ತಿಂಗಳುಗಳು ಇಡ್ತವೆ. ಅಂಡ್ ಅದು ಆ ದೇಶಗಳ ಸಬ್ಮರೀನ್ ಗಳ ಮೇಲೆ ಆಧಾರವಾಗಿರುತ್ತೆ. ಅಂದ್ರೆ ಅವರು ನೀರಿನೊಳಗೆ ಇರುವಷ್ಟು ಕಾಲವು ಕೂಡ ಸಬ್ಮರೀನ್ ಗಳೊಳಗೇನೆ ಇರಬೇಕಾಗುತ್ತೆ. ಇನ್ನು ಒಂದ್ ವೇಳೆ ಸಬ್ಮರೀನ್ ಗಳು ಆಗಾಗ ಲ್ಯಾಂಡ್ ಹತ್ರಕ್ಕೆ ಬರ್ತಾವಾದ್ರೂ ಅವು ಫುಡ್ ಮತ್ತು ಫ್ಯೂಯಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಸಮುದ್ರದೊಳಕ್ಕೆ ಹೋಗಿ ಬಿಡ್ತವೆ. ಅದರಲ್ಲೂ US ಸೇರಿದಂತ ಸಬ್ಮರೀನ್ ಗಳಂತೂ ಹತ್ತತ್ರ 300 ದಿನಗಳ ಕಾಲ ಸಮುದ್ರದೊಳಗೇನೆ ಟ್ರಾವೆಲ್ ಮಾಡಿದಂತಹ ರೆಕಾರ್ಡ್ ಅನ್ನು ಹೊಂದಿವೆ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಸಬ್ಮರೀನ್ ಗಳೊಳಗೆ ಇರುವಂತ ಕ್ರೂ ಮತ್ತು ಆಫೀಸರ್ ಗಳ ಲೈಫ್ ಹೇಗಿರುತ್ತೆ ಗೊತ್ತಾ? ಹೇಳ್ಬೇಕಂದ್ರೆ ನಾವು ಡೈಲಿ ಯೂಸ್ ಮಾಡುವಂತ ಟೆಕ್ನಾಲಜಿಗಳಂತೆ ಅವರಿಗೆ ಆ ತರದ ಯಾವ ಸೌಲಭ್ಯಗಳು ಇರೋದಿಲ್ಲ. ಕನಿಷ್ಠ ಒಂದು ಮೊಬೈಲ್ ಫೋನ್ ಕೂಡ ಇರೋದಿಲ್ಲ. ಅಂದ್ರೆ ಅವರು ಸಬ್ಮರೀನ್ ಒಳಗೆ ಕಳೆದಂತ ದಿನಗಳೆಲ್ಲವೂ ಕೂಡ ಮೊಬೈಲ್ ಫೋನ್ ಗಳಿಲ್ಲದಂತೆ, ತಮ್ಮ ಫ್ಯಾಮಿಲಿಯವರೊಂದಿಗೆ ಮಾತಾಡದಂತೆ, ಅಸಲು ಹೊರಗಿನ ಪ್ರಪಂಚದ ಬಗ್ಗೆ ಏನು ಕೂಡ ತಿಳಿಯದಂತೆ ಬದುಕ್ತಾ ಇರ್ತಾರೆ. ಕೆಲವೊಂದ್ಸಾರಿ ಅವರು ಯಾವ ಪ್ರಾಂತ್ಯಗಳಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನುವಂತ ವಿಷಯ ಅದರೊಳಗೆ ಇರುವಂತ ಕೆಲವೊಂದಷ್ಟು ಕ್ರೂ ಮೆಂಬರ್ಸ್ಗೂ ಕೂಡ ಗೊತ್ತಿರೋದಿಲ್ಲ. ಇನ್ನು ಸಬ್ಮರೀನ್ ಗಳು ಎಷ್ಟೋ ಮಿಸೈಲ್ ಗಳನ್ನು ಹೊತ್ತುಕೊಂಡು ಒಳಗೆ ಟ್ರಾವೆಲ್ ಮಾಡ್ತವೆ. ಅಂಡ್ ಅದರೊಳಗೆ ಘಟಿಸಬಹುದಾದಂತ ಒಂದು ಸಣ್ಣ ಮಿಸ್ಟೇಕ್ ಕೂಡ ಸಬ್ಮರೀನ್ ನ ಜೊತೆಗೆ ಅದರೊಳಗೆ ಇರುವಂತ ಕ್ರೂಗೂ ಕೂಡ ಪ್ರಳಯಾಂತಕ ಪರಿಸ್ಥಿತಿಯನ್ನು ತಂದೊಡ್ಡಿ ಬಿಡಬಹುದು. ಸೊ ಹಾಗಾಗಿ ಸೈಕಲಾಜಿಕಲಿ ಫಿಟ್ ಆಗಿರುವಂತಹ ಮನುಷ್ಯರು ಮಾತ್ರ ಸಬ್ಮರೀನ್ ಒಳಗೆ ಕೆಲಸ ಮಾಡೋದಕ್ಕೆ ಯೋಗ್ಯರು. ಇನ್ನು ಸಬ್ಮರೀನ್ ಗಳು ಡೀಸೆಲ್ ಮತ್ತು ನ್ಯೂಕ್ಲಿಯರ್ ಫ್ಯೂಯಲ್ ನಿಂದ ನಡೀತಾ ಹೋಗ್ತವೆ. ಹಾಗೆಯೇ ಡೀಸೆಲ್ ಇಂದ ರನ್ ಆಗುವಂತ ಸಬ್ಮರೀನ್ ಗಳು ಅದರೊಳಗಿನ ಫ್ಯೂಯಲ್ ಮುಗಿದ ನಂತರ ಮತ್ತೆ ಫ್ಯೂಯಲ್ ಅನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರ ಲ್ಯಾಂಡ್ ಹತ್ರಕ್ಕೆ ಬರಬೇಕಾಗುತ್ತೆ. ಹಾಗೆಯೇ ಡೀಸೆಲ್ ಸಬ್ಮರೀನ್ ಗಳಲ್ಲಿ ಎಮರ್ಜೆನ್ಸಿಗಳಲ್ಲಿ ಬೇಕಾಗುವಂತ ಪವರ್ ಅನ್ನ ಬ್ಯಾಟರಿಗಳಲ್ಲಿ ಸ್ಟೋರ್ ಆಗಿರುತ್ತೆ. ಆದ್ರೆ ನ್ಯೂಕ್ಲಿಯರ್ ವಿಷನ್ ನೊಂದಿಗೆ ರನ್ ಆಗುವಂತ ಸಬ್ಮರೀನ್ ಗಳು ಒಂದು ಸಾರಿ ನ್ಯೂಕ್ಲಿಯರ್ ಫ್ಯೂಯಲ್ ಅನ್ನ ಫಿಲ್ ಮಾಡಿದ್ರೆ ಲೈಫ್ ಟೈಮ್ ವರೆಗೂ ಮತ್ತೆ ಫ್ಯೂಯಲ್ ಬೇಕಾಗದಂತೆ ಕೆಲಸ ಮಾಡ್ತಾ ಹೋಗ್ತವೆ. ಸೊ ಹೀಗೆ ನ್ಯೂಕ್ಲಿಯರ್ ಪವರ್ ನಿಂದ ರನ್ ಆಗುವಂತ ಸಬ್ಮರೀನ್ ಗಳು ಹತ್ತತ್ರ 20 ವರ್ಷಗಳ ಕಾಲ ಯಾವುದೇ ಫ್ಯೂಯಲ್ ಅನ್ನ ಯೂಸ್ ಮಾಡಿಕೊಳ್ಳದೆ ಕಾರ್ಯಾಚರಣೆಗಳನ್ನ ನಡೆಸಬಲ್ಲವು. ಪ್ರೆಸೆಂಟ್ ನ್ಯೂಕ್ಲಿಯರ್ ಪವರ್ ನೊಂದಿಗೆ ರನ್ ಆಗುವಂತ ಸಬ್ಮರೀನ್ ಗಳು ಕೇವಲ 6 ದೇಶಗಳ ಬಳಿ ಮಾತ್ರ ಇವೆ. ಅವುಗಳೆಂದರೆ USA, ರಷ್ಯಾ, ಚೈನಾ, ಫ್ರಾನ್ಸ್, UK ಮತ್ತು ಇಂಡಿಯಾ. ನಮ್ಮ ದೇಶದಲ್ಲಿ ಅರಿಯನ್ ಶ್ರೇಣಿಯ ಸಬ್ಮರೀನ್ ಗಳು ಈ ನ್ಯೂಕ್ಲಿಯರ್ ಪವರ್ ನಿಂದ ರನ್ ಆಗ್ತವೆ. ಹೇಳ್ಬೇಕಂದ್ರೆ ಈ ಸಬ್ಮರೀನ್ ಗಳು ಕ್ಲೋಸ್ಡ್ ವೆಹಿಕಲ್, ಹೀಗಾಗಿ ಒಳಗಿರುವಂತ ಏರ್ ಮತ್ತು ವಾಟರ್ ಯಾವಾಗಲೂ ರೀಸೈಕಲ್ ಮತ್ತು ರೀಜನರೇಟ್ ಆಗಿ ಬಳಕೆ ಆಗ್ತಾ ಇರ್ತದೆ. ಆದ್ರೆ ಫುಡ್ ಒಂದೇ ಅವರಿಗೆ ಲಿಮಿಟ್. ಒಂದ್ ವೇಳೆ ಸಬ್ಮರೀನ್ ನಲ್ಲಿ ಫುಡ್ ಮುಗಿದು ಹೋದ್ರೆ ಅವರು ಭೂಮಿಯ ಕಡೆ ಬರಲೇಬೇಕಾಗುತ್ತೆ. ಹಾಗೆಯೇ ಈ ಸಬ್ಮರೀನ್ ಗಳಲ್ಲಿ ಸಾಧಾರಣವಾಗಿ ಹೆಚ್ಚು ಕಾಲ ಕೆಡದೇ ಇರುವಂತಹ ಫುಡ್ ಅನ್ನೇ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಸಬ್ಮರೀನ್ ಗಳಲ್ಲಿ ಹೆವಿ ಸ್ಪೇಸ್ ಇರೋದಿಲ್ಲ. ಅದರೊಳಗೆ ಇರುವಂತಹ ಯಾರೇ ಆಗಿದ್ರು, ಅಂದ್ರೆ ಹೈಯರ್ ಆಫೀಸರ್ ಗಳೇ ಆಗಿದ್ರು ಕೂಡ, ಇಬ್ಬರು ಅಥವಾ ಮೂವರೊಂದಿಗೆ ರೂಮ್ ಅನ್ನ ಶೇರ್ ಮಾಡಿಕೊಳ್ಳಬೇಕಾಗುತ್ತೆ. ಹಾಗೇನೆ ಸಬ್ಮರೀನ್ ನಲ್ಲಿ ಒಂದ್ ವೇಳೆ ಹೆಚ್ಚು ಕ್ರೂ ಮೆಂಬರ್ಸ್ ಇದ್ರೆ ಒಂದೇ ರೂಮ್ ಅನ್ನ 3 ಗ್ರೂಪ್ ಗಳಲ್ಲಿ 3 ಶಿಫ್ಟ್ ಗಳಲ್ಲಿ ರೂಮ್ ಅನ್ನ ಶೇರ್ ಮಾಡಬೇಕಾಗುತ್ತೆ. ಸಾಧಾರಣವಾಗಿ ಅದರೊಳಗೆ ಕೆಲಸ ಮಾಡುವಂತವರಿಗೆ 6 hours ನಿದ್ದೆ, 6 hours ಓದೋದು, ಎಕ್ಸಸೈಸು ಮತ್ತು ಅದರ್ ಆಕ್ಟಿವಿಟೀಸ್ ಕಂತ, ಹಾಗೂ ಉಳಿದಂತ 6 to 12 hours ಡ್ಯೂಟಿಯಲ್ಲಿ ಇರುವಂತ ಅವರ ಟೈಮಿಂಗ್ ಅನ್ನ ಸೆಟ್ ಮಾಡಲಾಗಿರುತ್ತೆ. ಇನ್ನು ಒಂದ್ ವೇಳೆ ಅವರಲ್ಲಿ ಜಾಸ್ತಿ ಕ್ರೂ ಮೆಂಬರ್ಸ್ ಇದ್ರೆ ಒಳಗಿನ ಟೆಂಪರೇಚರ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಒಳಗಿನ ಅಟ್ಮಾಸ್ಫಿಯರ್ ಎಲ್ಲವೂ ಕೂಡ ಕ್ಲೋಸ್ಡ್ ಆಗಿ ಇರುತ್ತೆ. ಆದ್ದರಿಂದ ಹಾಗೇನೆ ಕೆಲವೊಂದ್ಸಾರಿ ಎಲ್ಲಿ ಯಾವ ಪ್ರಾಂತ್ಯಗಳಲ್ಲಿ ಯಾವ ಟೈಮ್ಗೆ ಮಲಗಿ ಯಾವ ಟೈಮ್ಗೆ ಹೇಳ್ತಾರೆ ಅನ್ನೋದು ಕೂಡ ಅದರೊಳಗಿರೋರಿಗೆ ಗೊತ್ತಿರೋದಿಲ್ಲ. ಆದ್ರೆ ಸಬ್ಮರೀನ್ ಪೂರಾ ಕ್ಲೋಸ್ಡ್ ಅಟ್ಮಾಸ್ಫಿಯರ್ ಇಂದ ಇರೋದ್ರಿಂದ ಡೀಸೆಲ್ ಸ್ಮೆಲ್, ಸಿಗರೇಟ್ ಸ್ಮೆಲ್, ಬಾಡಿ ಸ್ಮೆಲ್, ಪೇಂಟ್ ಮತ್ತು ಇತರೆ ಎಕ್ವಿಪ್ಮೆಂಟ್ ಗಳ ಸ್ಮೆಲ್ ಅದರೊಳಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಹಾಗೆಯೇ ಇವರಿಗೆ ಇರುವಂತ ಅಡ್ವಾಂಟೇಜ್ ಏನು ಅಂದ್ರೆ, ಹೊರಗಿನ ಪ್ರಪಂಚದಲ್ಲಿ ಇರುವಂತ ಯಾವುದೇ ಕಾಯಿಲೆಗಳು ಇವರಿಗೆ ಅಂಟ್ಕೊಳ್ಳೋದಿಲ್ಲ. ಆದ್ರೆ ಸೂರ್ಯನನ್ನ ನೋಡೋದಿಲ್ಲವಾದ್ದರಿಂದ ಕೆಲವು ತರಹದ ಎಫೆಕ್ಟ್ಗಳು ಅವರ ಬಾಡಿಗಳ ಮೇಲಾಗುತ್ತೆ. ಸೊ ಹೀಗೆ ಸಬ್ಮರೀನ್ ಒಳಗೆ ಜೀವನ ನಡೀತಾ ಹೋಗ್ಬೇಕಾದ್ರೆ ಅಕಸ್ಮಾತ್ ಆಗಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದ್ರೆ ಅವರಿಗೆ ಮೆಡಿಸಿನ್ ಸಪ್ಲೈ ಇರುತ್ತೆ. ಆದ್ರೆ ಅನಾರೋಗ್ಯ ತೀವ್ರವಾಗಿ ಹೋದಂತ ಸಂದರ್ಭದಲ್ಲಿ ತಕ್ಷಣ ಸಂಬಂಧಿತವಾದಂತ ಅಥಾರಿಟೀಸ್ ಗೆ ಇನ್ಫಾರ್ಮ್ ಮಾಡಿ ಶಿಪ್ ಅಥವಾ ಹೆಲಿಕಾಪ್ಟರ್ ಮೂಲಕ ಪೇಷಂಟ್ ಅನ್ನ ಕಳಿಸಿಕೊಡ್ತಾರೆ. ಆದ್ರೆ ಈ ಪ್ರೋಸೆಸ್ ಗಳನ್ನ ಬಾರ್ಡರ್ ಪ್ರಾಂತ್ಯಗಳಲ್ಲಿ ನಿರ್ವಹಿಸದೆ ಹೋಮ್ಲ್ಯಾಂಡ್ಗೆ ಹತ್ತಿರುವಂತ ಪ್ರದೇಶಗಳಿಗೆ ಬಂದಾಗ ಇದನ್ನ ಮಾಡ್ತಾರೆ. ಇನ್ನು ಸಬ್ಮರೀನ್ ಒಳಗಿನ ಡೆಕ್ ಆಫೀಸರ್ಸ್ ಹೊರಗಿನ ಪ್ರಪಂಚವನ್ನ ಪೆರಿಸ್ಕೋಪ್ ಸಹಾಯದಿಂದ ನೋಡಬಲ್ಲರು. ಈ ಪೆರಿಸ್ಕೋಪ್ ಇನ್ಸ್ಟ್ರೂಮೆಂಟ್ ಸುಮಾರು 10 to 20 meters ಹೈಟ್ ನಲ್ಲಿ ಸಬ್ಮರೀನ್ ನ ಮೇಲಿರುತ್ತೆ. ಇದು ಔಟ್ಸೈಡ್ ವರ್ಲ್ಡ್ ಅಲ್ಲಿ ಇರುವಂತ ಲೈಟ್ ಅನ್ನ 45 degree ಮಿರರ್ಸ್ ಮೂಲಕ ಡೈವರ್ಟ್ ಮಾಡಿ ಒಳಗಿರುವಂತ ಆಫೀಸರ್ಸ್ ನೋಡುವಂತೆ ಮಾಡುತ್ತೆ. ಇದರಿಂದಾಗಿ ಸಮುದ್ರದ ಮೇಲೆ ಏನ್ ನಡೀತಾ ಇದೆ, ಹೊರಗಿನ ಕಂಡೀಷನ್ಸ್ ಹೇಗಿದೆ, ಇನ್ನು ತಾವಿರುವಂತ ಸಬ್ಮರೀನ್ ಗೆ ಹತ್ತಿರದಲ್ಲಿ ಏನೇನಿದೆ ಅನ್ನೋದೆಲ್ಲವನ್ನು ಕೂಡ ಆರಾಮಾಗಿ ನೋಡಬಹುದು. ಹಾಗೇನೆ ಸಬ್ಮರೀನ್ ಗಳಲ್ಲಿ ಸ್ನಾನಗಳನ್ನ ಮಾಡೋದಕ್ಕೆ 1 or 2 ಶವರ್ ಗಳು ಇರ್ತವೆ. ಪ್ರತಿಯೊಬ್ಬರು 5 ನಿಮಿಷಗಳ ಒಳಗೆ ಫ್ರೆಶ್ ಆಗಿ ಬರಬೇಕು. ಹಾಗೇನೆ ಸಬ್ಮರೀನ್ ಗಳಲ್ಲಿ 1-3 toilets ಮಾತ್ರ ಇರ್ತವೆ. ಅದರೊಳಗೆ 100 crew members ಇದ್ರು ಕೂಡ ಕೇವಲ ಇವು ಮಾತ್ರ ಇರ್ತವೆ.
ಜೊತೆಗೆ ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಫ್ಲಶ್ ಮಾಡಬೇಕಾದ್ರೆ ವಾಲ್ಸ್ ಅನ್ನ ಸರಿ ಮಾಡಿ ಫ್ಲಶ್ ಮಾಡಬೇಕಾಗುತ್ತೆ. ಇನ್ನು ಕ್ರೂ ಮೆಂಬರ್ಸ್ ಎಕ್ಸಸೈಸ್ ಮಾಡೋದಕ್ಕೆ ಸಬ್ಮರಿನ್ ಒಳಗೇನೆ ಸಣ್ಣದಾಗಿ ಜಿಮ್ ಇರುತ್ತೆ, ಜೊತೆಗೆ ಅದರೊಳಗೆ ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ಗಳು ಕೂಡ ಇರ್ತವೆ, ಹಾಗಾಗಿ ಅದರೊಳಗೆ ಇರುವಂತವರು ಅಡ್ಜಸ್ಟ್ ಆಗಿ ಜಿಮ್ ಮಾಡ್ತಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅವರು ಎಂಟರ್ಟೈನ್ ಆಗೋದಕ್ಕೆ ಕೆಲವು ದೇಶಗಳ ಸಬ್ಮರಿನ್ಗಳಲ್ಲಿ ಒಂದು ಟಿವಿಯನ್ನು ಕೂಡ ಅರೇಂಜ್ ಮಾಡಿದ್ದಾರೆ. ಆದರೆ ಪೆನ್ ಡ್ರೈವ್ ಅಲ್ಲಿ ಇರುವಂತಹ ಡೇಟಾವನ್ನು ಮಾತ್ರ ಆ ಟಿವಿಗಳಲ್ಲಿ ಪ್ಲೇ ಮಾಡಲಾಗುತ್ತೆ. ಆದರೆ ಕಾರ್ಡ್ಸ್ ಮತ್ತು ಚೆಸ್ ತರದ ಗೇಮ್ಗಳು ಎಲ್ಲದರಲ್ಲೂ ಇರ್ತವೆ. ಇನ್ನು ಕಿಚನ್ಗೆ ಸಂಬಂಧಪಟ್ಟಂತೆ ಅದರ ಸ್ಪೇಸ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಒಳಗಡೆ ಇರುವಂತಹ ಅಷ್ಟೊಂದು ಜನಕ್ಕೆ ಕೆಲವು ವಾರಗಳು ತಿಂಗಳುಗಳು ಫುಡ್ ಅನ್ನು ಸರ್ವ್ ಮಾಡೋದಕ್ಕೆ ಸ್ಟಾಕ್ ಫುಡ್ ಅನ್ನು ಹೆಚ್ಚಾಗಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಇನ್ನು ಸಬ್ಮರೀನ್ ಹೊರಟ ನಂತರದ ಮೊದಲ ವಾರದಲ್ಲಿ ಅವರು ಫ್ರೆಶ್ ಆದಂತಹ ಫುಡ್ ಅನ್ನು ತಗೊಳ್ತಾರೆ, ಆದರೆ ನಂತರದ ವಾರಗಳಲ್ಲಿ ಅವರು ಸ್ಟಾಕ್ ಮಾಡಿರುವಂತಹ ಫುಡ್ ಅನ್ನೇ ಸೇವಿಸಬೇಕಾಗಿರುತ್ತೆ. ಜೊತೆಗೆ ಸಬ್ಮರೀನ್ ಗಳಲ್ಲಿ ಗಟ್ಟಿಯಾಗಿ ಮಾತಾಡೋದು, ಜೋರಾಗಿ ಕಿರ್ಚೋದು, ಹಾಗೇನೆ ಸಾಂಗ್ಸ್ ಅನ್ನ ಜಾಸ್ತಿ ವಾಲ್ಯೂಮ್ ಅಲ್ಲಿ ಕೇಳೋದು ನಿಷೇಧಿಸಲ್ಪಟ್ಟಿರುತ್ತೆ. ಯಾಕಂದ್ರೆ ಪ್ರತಿ ದಿನವೂ ಕೂಡ ಯಾವ್ದಾದ್ರೂ ಒಂದು ಶಿಫ್ಟ್ ನವರು ನಿದ್ದೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಇನ್ನು ಸಬ್ಮರೀನ್ ಒಳಗಿರುವಂತಹ ಆಫೀಸರ್ಸ್ ಮತ್ತು ಕ್ರೂ ಮೆಂಬರ್ಸ್ ಬಟ್ಟೆಗಳನ್ನ ಒಗೆಯೋದಕ್ಕಂತ ಅದರೊಳಗೆ ಒಂದು ವಾಷಿಂಗ್ ಮೆಷಿನ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ಸಬ್ಮರೀನ್ ಒಳಗೆ ಇಂಟರ್ನೆಟ್ ಇಲ್ದೇ ಹೋದ್ರೂ ಕೂಡ ತುಂಬಾ ಕಡಿಮೆ ಇರುವಂತಹ ವಾಟರ್ ಡೆಪ್ತ್ ನಲ್ಲಿ ರೇಡಿಯೋ ಸಿಗ್ನಲ್ ಗಳು ಕನೆಕ್ಟ್ ಆಗ್ತಾ ಇರ್ತವೆ. ಹೀಗಾಗಿ ಹೊರಗೆ ನಡೀತಾ ಇರುವಂತಹ ವಿಷಯಗಳನ್ನ ಒಂದ್ ಸ್ವಲ್ಪ ತಿಳಿದುಕೊಂಡ್ರೆ ಇವರು ಈ ಕಡೆಯಿಂದ ತುಂಬಾ ಲಿಮಿಟ್ ಆದಂತಹ ವಿಷಯಗಳನ್ನ ಹೈ ಅಥಾರಿಟಿಗೆ ತಲುಪಿಸ್ತಾರೆ. ಆದ್ರೆ ತುಂಬಾ ಜನಕ್ಕೆ ಕೆಲವೊಂದು ಡೌಟ್ಗಳು ಬರ್ಬೋದು. ಸಬ್ಮರೀನ್ ಒಂದು ಕ್ಲೋಸ್ಡ್ ವೆಹಿಕಲ್, ಜೊತೆಗೆ ಅದು ಸಮುದ್ರದ ಆಳದಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಹಾಗಾಗಿ ಅದರೊಳಗೆ ಇರುವಂತಹ ಜನರಿಗೆ ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಹೇಗೆ ಸಿಗುತ್ತೆ ಅಂತ. ಆದ್ರೆ ಅದರೊಳಗೆ ಇರುವಂತವರು ಎಲೆಕ್ಟ್ರೋಲೈಸಿಸ್ ಅನ್ನುವಂತಹ ಪ್ರೋಸೆಸ್ ಅನ್ನ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮ ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂತೆ ನೀರಿನಲ್ಲಿ ಎರಡು ಹೈಡ್ರೋಜನ್ ಮತ್ತು ಒಂದು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಹೀಗಾಗಿ ಎಲೆಕ್ಟ್ರೋಲೈಸಿಸ್ ಮೆಷಿನ್ ಮೂಲಕ ಮತ್ತು ಎಲೆಕ್ಟ್ರಿಸಿಟಿ ಸಹಾಯದಿಂದ ನೀರಿನಲ್ಲಿ ಇರುವಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅನ್ನ ಸೆಪರೇಟ್ ಮಾಡಿ ಸೆಪರೇಟ್ ಆಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ಗ್ಯಾಸ್ ರೂಪಕ್ಕೆ ಬದಲಾಯಿಸ್ತಾರೆ. ಒಂದ್ ವೇಳೆ ಯಾವಾಗ್ಲಾದ್ರೂ ಯುದ್ಧದ ಸಂದರ್ಭ ಎದುರಾದ್ರೆ ಅಥವಾ ಯಾವ್ದಾದ್ರೂ ಪ್ಲೇಸ್ ಅಲ್ಲಿ ಅಟ್ಯಾಕ್ ಮಾಡಬೇಕಾದಂತ ಸಿಚುಯೇಷನ್ ಬಂದರೂ ಸಬ್ಮರೀನ್ ಒಳಗೇನೆ ಟಾರ್ಪೆಡೋಸ್, ಮಿಸೈಲ್ಸ್, ನ್ಯೂಕ್ಲಿಯರ್ ವೆಪನ್ಸ್ ಇರ್ತವೆ. ಇನ್ನು ಟಾರ್ಪೆಡೋಗಳು ನೀರಿನೊಳಗೇನೆ 30-50 ಕಿಲೋಮೀಟರ್ಗಳವರೆಗೂ ಟ್ರಾವೆಲ್ ಮಾಡಿ ಶತ್ರು ದೇಶಗಳ ಸಬ್ಮರೀನ್ಗಳು ಮತ್ತು ಶಿಪ್ಗಳ ಮೇಲೆ ಎಕ್ಸಾಕ್ಟ್ ಟಾರ್ಗೆಟ್ಗೆನೆ ಅಟ್ಯಾಕ್ ಮಾಡಬಲ್ಲವು. ಶತ್ರು ದೇಶದ ಮಿಸೈಲ್ಗಳು, ಏರ್ಕ್ರಾಫ್ಟ್ಗಳು ಮತ್ತು ಎಷ್ಟೋ ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಲ್ಯಾಂಡ್ ಏರಿಯಾಗಳನ್ನು ಕೂಡ ಧ್ವಂಸ ಮಾಡಬಲ್ಲವು. ಆದರೆ ಸಬ್ಮರೀನ್ಗೆ ಯಾವುದೇ ತರಹದ ವಿಂಡೋಸ್ ಮತ್ತು ಗ್ಲಾಸಸ್ಗಳು ಇರೋದಿಲ್ಲ. ಹೀಗಾಗಿ ಸಮುದ್ರದ ಒಳಗೆ ಸಬ್ಮರೀನ್ಗಳ ಒಳಗೆ ಇರುವಂತವರು ತಮ್ಮ ಮುಂದೆ ಏನಿದೆ, ಏನ್ ನಡೀತಾ ಇದೆ ಅನ್ನೋದನ್ನ ನೇರವಾಗಿ ನೋಡೋದಕ್ಕಾಗೋದಿಲ್ಲ. ಇನ್ನು ಸಬ್ಮರೀನ್ಗೆ ಫ್ರಂಟ್, ಲೆಫ್ಟ್ ಅಂಡ್ ರೈಟ್ ಸೈಡ್ ಹಾಗೇನೆ ಟಾಪ್ ಅಲ್ಲಿ ಫಿಕ್ಸ್ ಮಾಡಿರುವಂತಹ ಸೆನ್ಸಾರ್ಗಳು ಮತ್ತು ಇನ್ಸ್ಟ್ರೂಮೆಂಟ್ಗಳ ಸಹಾಯದಿಂದ ತಾವು ಟ್ರಾವೆಲ್ ಮಾಡ್ತಾ ಇರುವಂತಹ ಸಬ್ಮರೀನ್ ಸುತ್ತಲೂ ಇರುವಂತಹ ಎನ್ವಿರಾನ್ಮೆಂಟ್ ಅನ್ನ ತಿಳಿದುಕೊಳ್ತಾರೆ. ಈ ಇನ್ಸ್ಟ್ರೂಮೆಂಟ್ಗಳು ಸಮುದ್ರದಲ್ಲಿ ಕೇಳುವಂತಹ ಸಣ್ಣ ಸಣ್ಣ ಸೌಂಡ್ಗಳು, ಎಕೋಸ್, ಹಾಗೇನೆ ಸಮುದ್ರದೊಳಗೆ ಟ್ರಾವೆಲ್ ಆಗ್ತಾ ಇರುವಂತಹ ಯಾವುದಾದ್ರೂ ಮೆಟಾಲಿಕ್ ಆಬ್ಜೆಕ್ಟ್ ನ ಮೂವ್ಮೆಂಟ್ ಅನ್ನ ಕರೆಕ್ಟ್ ಆಗಿ ರಿಸೀವ್ ಮಾಡಿಕೊಂಡು ಸಬ್ಮರೀನ್ ಒಳಗಿರುವಂತಹ ಕಂಪ್ಯೂಟರ್ಗಳಲ್ಲಿ 2D ಅಥವಾ 3D ಇಡೀ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ತವೆ. ಹಾಗೇನೆ ಕೆಲವೊಂದು ಸಬ್ಮರೀನ್ಗಳಲ್ಲಿ ಲೈವ್ ಸ್ಯಾಟಲೈಟ್ ಇಮೇಜ್ ವ್ಯೂ ಕೂಡ ಅವೈಲಬಲ್ ಆಗಿರುತ್ತೆ. ಇನ್ನು ಒಳಗಡೆ ಇರುವಂತಹ ಆಫೀಸರ್ಸ್ ಮತ್ತು ಕ್ರೂ ನಿರಂತರವಾಗಿ ಎನಿಮಿಗಳ ಶಿಪ್ಗಳು ಮತ್ತು ಏರ್ಕ್ರಾಫ್ಟ್ ವೆಹಿಕಲ್ಗಳನ್ನ ಕಂಪಲ್ಸರಿಯಾಗಿ ಮಾನಿಟರಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಹೀಗೆ ಶತ್ರುಗಳ ಸಬ್ಮರೀನ್ಗಳು ಮತ್ತು ಶಿಪ್ಗಳನ್ನ ತಮ್ಮ ಏರಿಯಾಗಳೊಳಗೆ ಎಂಟರ್ ಆಗದಂತೆ ನಿರಂತರವಾಗಿ ಟ್ರ್ಯಾಕ್ ಮಾಡೋದಕ್ಕೆ ಮತ್ತು ಅವರಿಗೆ ಕಾಣಿಸದಂತೆ ಸರ್ಪ್ರೈಸ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಈ ಸಬ್ಮರೀನ್ಗಳನ್ನು ಉಪಯೋಗಿಸ್ತಾರೆ. ಒಂದ್ ವೇಳೆ ಶತ್ರುಗಳು ಎದುರಾಗುವಂತಹ ಸಂದರ್ಭದಲ್ಲಿ ಇವರು ಅಲರ್ಟ್ ಆಗಿರದೆ ಹೋದ್ರೆ ಆ ಎನಿಮಿಗಳು ಇವರ ಮೇಲೆ ಫಸ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ. ಒಂದ್ ವೇಳೆ ಸಬ್ಮರೀನ್ ಮೇಲೆ ಅಟ್ಯಾಕ್ ನಡೆದುಬಿಟ್ರಂತೂ ಅದರೊಳಗೆ ಇರುವಂತವರು ಪ್ರಾಣ ಉಳಿಸಿಕೊಳ್ಳೋದು ಕೂಡ ಕಷ್ಟ. ಹೀಗೆ ದೇಶದ ಸುತ್ತಲೂ ಸಮುದ್ರದೊಳಗೆ ರಕ್ಷಣಾ ಕವಚವಾಗಿ ಸಬ್ಮರೀನ್ಗಳು ಕಾರ್ಯವನ್ನ ನಿರ್ವಹಿಸ್ತವೆ. ಹಾಗೇನೆ ಶತ್ರುಗಳ ಹಲವಾರು ವಿಚಾರಗಳನ್ನ, ಸೀಕ್ರೆಟ್ ಪ್ಲಾನ್ಗಳನ್ನ ಈ ಸಬ್ಮರೀನ್ಗಳು ಮತ್ತು ಅದರೊಳಗಿರುವಂತಹ ಆಫೀಸರ್ಗಳು ಗ್ಯಾದರ್ ಮಾಡ್ತಾರೆ. ಅಸಲು ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಪ್ಲೇಸ್ ಇಲ್ಲದಂತ ಪ್ರಾಂತ್ಯಗಳಲ್ಲೂ ಯಾವುದೇ ತರಹದ ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ ಇಲ್ಲದೇ ಹೋದ್ರೂ ಕೂಡ ಕೆಲವು ತಿಂಗಳುಗಳ ಕಾಲ ಸಬ್ಮರೀನ್ ಒಳಗಿನ ಕ್ರೂ ಅಂಡ್ ಆಫೀಸರ್ಸ್ ತಮ್ಮ ದೇಶಕ್ಕೆ ರಕ್ಷಣೆಯಾಗಿ ನಿಂತ್ಕೊಂಡಿರ್ತಾರೆ.